ಬರದನಾಡು ಕೋಲಾರ ಜಿಲ್ಲೆಯ ತೊಟ್ಲಿ ಮಾದಮಂಗಲ ಗ್ರಾಮದಲ್ಲಿ ಕತ್ತಾಳೆ ಗಿಡ ಹಲವು ಕುಟುಂಬಗಳಿಗೆ ಆಸರೆಯಾಗಿದೆ ಸಾಮಾನ್ಯವಾಗಿ ಮಣ್ಣಿನ ಸವಕಳಿ ತಡೆಗೆ ಈ ಭಾಗದಲ್ಲಿ ಜಮೀನಿನ ಸುತ್ತಲೂ ಮುಳ್ಳು ತಂತಿ ಬೇಲಿ ಬದಲಿಗೆ ಕತ್ತಾಳೆ ಗಿಡ ನೆಡಲಾಗುತ್ತದೆ ಹೀಗಾಗಿ ಕತ್ತಾಳೆ ಗಿಡ ನೆಡುವ ಕೆಲಸವನ್ನು ನೆಚ್ಚಿಕೊಂಡಿರುವ ಅಲೆಮಾರಿ ಕುಟುಂಬಗಳಿಗೆ ಇದು ಉದ್ಯೋಗ ನೀಡಿದೆ ತೊಟ್ಲಿ ಮಾದಮಂಗಲ ಗ್ರಾಮದ ಸುತ್ತಮುತ್ತಲ ಜಮೀನಿನಲ್ಲಿ ಕತ್ತಾಳೆ ಗಿಡದ ತಂತಿ ಬೇಲಿ ನೆಡುವ ಕಾರ್ಯ ನಡೆಯುತ್ತಿದ್ದು ಇದರಲ್ಲಿ ನೆರೆಯ ತಮಿಳುನಾಡಿನಿಂದ ಉದ್ಯೋಗ ಅರಸಿ ಬಂದಿರುವ ಕುಟುಂಬಗಳು ತೊಡಗಿಸಿಕೊಂಡಿವೆ ಮಿಷನ್ ಬೇಕಂದ್ರೆ ಅತ್ತ ಮಿನಿಮಮ್ ಅಂದ್ರೆ 10 ಜನ ಬೇಕು ನಮಗೆ ಡಿಡಿನೊಂದಿಗೆ ಅಲೆಮಾರಿ ಮುರುಗನ್ ಕತ್ತಾಳೆ ಗಿಡದಿಂದ ನೂಲು ತೆಗೆದು ಹಗ್ಗ ಇನ್ನಿತರ ಉತ್ಪನ್ನಗಳನ್ನು ತಯಾರು ಮಾಡಲಾಗುತ್ತಿದೆ ಅದರಿಂದ ಜಮೀನಿನ ಸುತ್ತ ಬೇಲಿ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ ಎಂದು ಹೇಳಿದರು ಹೋಗ್ಬಿಟ್ಟು ಆ ಕಡೆ ಅಲ್ಲಿ ಸಿಕ್ ತೆಗೆದು ಅವನು ಉರಿ ಬಿಟ್ಟು ಆಮೇಲೆ ಹಗ್ಗ ಮಾಡಿ ಅದು ಸಮುದ್ರ ಕಡೆ ಹೋಗುತ್ತೆ ಇಲ್ಲ ಬೋಟ್ಗಳಿಗೆ ಹೋಗುತ್ತೆ ಜಾಸ್ತಿ ಯೂಜಿಗೆ ಅಂದ್ರೆ ಬೋಟ್ಗಳಿಗೆ ಆಮೇಲೆ ಬ್ರಿಸ್ಸಿಂಗ್ ಆಗುತ್ತೆ ಈ ಗೋಡೆಗಳು ಫೇಂಟ್ ಹೊಡಿಯಕ್ಕೆ ಬ್ರಿಸ್ ಆಮೇಲೆ ಕಾಲ್ ಮೇಟ್ ಆಗುತ್ತೆ ಆಮೇಲೆ ಇದರಕ್ಕೆ ಡಿಜನ್ ಬ್ಯಾಗ್ ಅಂತಾನೆ ಇಲ್ಲಿ ನಮ್ಮ ಫಾರಿನ್ ನಲ್ಲಿ ಹೋಗುತ್ತೆ ಈ ಬ್ಯಾಗ್ ಒಂದು ಡಿಜನ್ ಬ್ಯಾಗ್ ಅಂದ್ರೆ ಸೈಡ್ ನಲ್ಲಿ ಏನು ಬೇಕತರ ಹಾಕಂತಾರೆ ಆ ಬ್ಯಾಗ್ ಒಂದು ತಯಾರು ಮಾಡ್ತಾರೆ ಇದರಲ್ಲಿ ಹಿಂಗೆ ಅದೇ ನಾವು ಸಂಪಾದನೆ ಮಾಡ್ತೀವಿ ಅಲ್ಲಿ ನೆರೆ ರಾಜ್ಯದಿಂದ ಉದ್ಯೋಗ ಅರಸಿ ಬಂದಿದ್ದು ಕತ್ತಾಳೆ ಬೆಳೆ ತಮ್ಮ ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಮಗೆ ಇಲ್ಲಿ ಸ್ವಲ್ಪ ಅನುಕೂಲ ಐತೆ ಅದೇ ವರ್ಷಗಟ್ಟಲೆ ಬರ್ತೀವಿ ವರ್ಷಕ್ಕೆ ಒಂದ್ಸಲ ಸಂಕ್ರಾಂತಿ ಹಬ್ಬಕ್ಕೆ ಹೋಗ್ತೀವಿ ಹೋಗಿ ಮತ್ತೆ ನೋಡ್ಕೊಂಡು ಒಂದು ಎರಡು ತಿಂಗಳು ಒಂದು ತಿಂಗಳು ಇದ್ಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀವಿ ರೈತ ತೋಟಗಾರಿಕೆ ಗ್ರಾಮದ ರೈತ ರಮೇಶ್ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದು ಬಿಡಾರ ಹಾಕಿಕೊಂಡಿರುವ ಈ ಕುಟುಂಬಗಳು ಜಮೀನಿಗೆ ಬೇಲಿ ನಿರ್ಮಾಣ ಕೆಲಸದ ಮೂಲಕ ಬದುಕು ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು ಒಂದು ಕಡೆ ರೈತರಿಗೆ ಇದನ್ನು ಶುದ್ಧಿ ಮಾಡಬೇಕಾದ್ರೆ ಎಕರೆಗೆ 3-4 ಸಾವಿರ ರೂಪಾಯಿ ಕೇಳ್ತಾರೆ ಮತ್ತು ಹಾವುಳು ಕಾಟ ಮತ್ತು ಈ ಹಾವುಳು ಬೇಲಿಯಲ್ಲಿ ಹೆಚ್ಚಾಗಿರುವುದರಿಂದ ಏನು ತಮಿಳುನಾಡು ಧರ್ಮಪುರಿಯಿಂದ ಏನು ಈ ಕತ್ತಾಳಿ ಕಟ್ ಮಾಡ್ಕೊಳ್ಳೋಕ್ಕೆ ರೈತ ಬರ್ತಾರೆ ಅವರು ಇಲ್ಲಿ ಬಂದು ಸುಮಾರು ವರ್ಷಗಟ್ಟಲಿರ್ತಾರೆ ವರ್ಷಕ್ಕೆ ಒಂದು ಬಾರಿ ಊರ ಕಡೆ ಹೋಗ್ತಾರೆ ಈ ಕಡೆ ಏನು ಅವರು ಈ ಕತ್ತಾಳಿ ನಮ್ಮ ಬೇಲಿಗೆ ಶುದ್ಧಿ ಮಾಡ್ತಾರೆ ನಾವು ಯಾವುದೂ ಕಾಸು ತಗೊಳ್ಳೋದಿಲ್ಲ ಅವ್ರಿಗೂ ಏನು ದಿನಕ್ಕೆ ಒಂದು 500-600 ರೂಪಾಯಿ ಕೂಲಿ ಸಿಗ್ತದೆ ಇದು ಒಂದು ಕಡೆ ಈ ಮಿಷಿನ್ ಇದೆ ಆ ಮಿಷಿನ್ಗೆ ಕೊಟ್ಟು ಅವರು ನಾರು ತೆಗಿತಾರೆ ಕತ್ತಾಳಿ ನಾರು ಈ ನಾರು ತೆಗೆಯೋದ್ರಿಂದ ನಾನಾ ಅವ್ರಿಗೂ ಸಾವಿರಾರು ನೂರಾರು ಜನ ಉದ್ಯೋಗ ಸಿಗ್ತಾ ಇದೆ